ಆಕ್ಚುಲಿ ಏನಾಗಿತ್ತು ಅಂತಂದರೆ ಅದು ಇಮಿಡಿಯೇಟ್ ಎಫೆಕ್ಟ್ ಅಂತೇಳಿ ಹೈಕೋರ್ಟಲ್ಲಿ ಆರ್ಡರ್ ಆಗಿದ್ದು. ಆ ಆರ್ಡರ್ ಏನಾಗಿತ್ತು ಅಂತಂದರೆ ಆರ್ಡ್ರಲ್ಲಿ ಟೈಪ್ ಆಗಿ ಥ್ರೂ ಮೇಲ್ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಎಲ್ಲಿಗೆ, ಚಿತ್ರದುರ್ಗದ ಜೈಲ್ ಸೂಪರಿಂಟೆಂಡೆಂಟ್ಗೆ. ನಾವು ಸಹ ಏನಂದ್ಕೊಂಡಿದ್ವಿ, ರಿಮ್ಯಾಂಡ್ ಆಗಿರೋಂಥದ್ದು ಚಿತ್ರದುರ್ಗದ ಪೋಕ್ಸೋ ನ್ಯಾಯಾಲಯದಲ್ಲಿ ಅನ್ನೋಂಥದ್ದು ನಮಗೆ, ಯಾಕಂದರೆ ಆರ್ಡರ್ಸ್ ಆಗಿ ಅವ್ರು ಮಾಡಿದ್ದು, ಯಾರು ಜೆ ಸಿ ಆರ್ಡರ್ ಮಾಡಿದ್ದು ಅಲ್ಲಿ. ಬಟ್ ಅದೇನಾಗಿದೆ ಅಂತಂದರೆ ಹೈಕೋರ್ಟಿನ ಡೈರೆಕ್ಷನ್ ಏನಾಗಿದೆ, ನೇರ ಜೈಲ್ ಸೂಪರಿಂಟೆಂಡೆಂಟ್ಗೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ಏನಂತ, ತಕ್ಷಣದಲ್ಲಿ ಇಮಿಡಿಯೇಟ್ ಎಫೆಕ್ಟ್ ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತೇಳಿ ನಮ್ಮ ವಕೀಲರು ಹೇಳಿದರು. ತಕ್ಷಣ ನಮಗೆ ಮೇಲ್ ಬಂತು, ಯಾರಿಗೆ, ಜೈಲ್ ಸೂಪರಿಂಟೆಂಡೆಂಟ್ ಅವರಿಗೆ ಮೇಲ್ ಬಂತು. ಏನು ಅವರ ಸರ್ಕಾರದ ಏನು ಇಲಾಖೆಗಳ ಮೇಲ್ ಇರ್ತವೆ ಆ ಮೇಲಲ್ಲಿ ಬಂತು ಅಂತೇಳಿ ನಮ್ಮ ವಕೀಲರು ಏನು ಬೆಂಗಳೂರು ವಕೀಲರಂತ ಕೆ ಬಿ ಕೃಷ್ಣಸ್ವಾಮಿ ಅವರು, ಮತ್ತು ಸಂದೀಪ್ ಪಾಟೀಲ್ ಸರ್ ಅವರ ಕಚೇರಿಯ ಸಿಬ್ಬಂದಿ, ಮತ್ತು ಸಿ ವಿ ನಾಗೇಶ್ ಸರ್ ಅವರು ಇದನ್ನು ಅಟೆಂಡ್ ಮಾಡಿದ್ರೆ ತಮಗೆಲ್ಲ ಗೊತ್ತಿರ್ಬೋದು. ಹಾಗಾಗಿ ಅವರು ಅಲ್ಲಿಗೆ ಮಾಹಿತಿ ಕೊಟ್ಟ ನಂತರ ಇಮಿಡಿಯೇಟು ನಮಗೆ ಈ ಮುರುಘಾಶರಣರನ್ನ ಹಿಂಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ನಮಗೆ ಮಾಹಿತಿ ಕೊಟ್ಟರು. ಹಾಗಾಗಿ ಅವ್ರನ್ನ ಬಿಡುಗಡೆ ಮಾಡಿಕೊಂಡು ಮೊದಲನೇ ಕೇಸಿನ ಏನು ನಮಗೆ ಜಾಮೀನಾಗಿದೆ, ಆ ಜಾಮೀನು ಆದೇಶದಂತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುರುಘಾಶರಣರಿಗೆ ನಿರ್ಬಂಧ ಆಗಿರೋದ್ರಿಂದ ಮತ್ತೆ ನಾವು ಏನು ದಾವಣಗೆರೆ ವಿರಕ್ತ ಮಠಕ್ಕೆ ಅವರು ಈಗ ವಾಸ್ತವ್ಯ, ಇನ್ನು ಮುಂದೆ ಇಲ್ಲಿ ಇರ್ತಾರೆ. ಎರಡನೇ ಕೇಸಲ್ಲಿ ಕೂಡ ಜಾಮೀನು ಆಗಿದೆ ಅಲ್ಲ, ಈಗ ಹೆಂಗೆ ಅಂತಂದರೆ ಅದೊಂದು ಡಿಫೆಕ್ಟ್ ಇದ್ದಂಗೆ, ಈಗ ಬಾಡಿ ವಾರೆಂಟು ಕೌಂಟ್ ಇಲ್ಲ ಅಂತ. ಈಗ ಯಾಕಂದರೆ ಈಗ ಬಾಡಿ ವಾರೆಂಟ್ ಮೇಲೇ ಅವ್ರನ್ನ ಅದನ್ನು ಬಾಡಿ ವಾರೆಂಟ್ನ ಜೆ ಸಿ ಆಗಿ ಕನ್ವರ್ಟ್ ಮಾಡಿದರು. ಏನು ಅವರಿಗೆ ವಾರೆಂಟ್ ಇಶ್ಯೂ ಮಾಡಿ ಜೆ ಸಿ ಮಾಡಿದರು ಆ ಆದೇಶ ಮಾತ್ರ, ಮತ್ತೆ ಕನ್ಫ್ಯೂಷನ್ ಬೇಡ, ಆ ಆದೇಶನ ಮಾತ್ರ ಹೈಕೋರ್ಟ್ ವಜಾ ಮಾಡಿದೆ. ಆ ಆದೇಶ ಮಾತ್ರ, ಬೇರೆ ಯಾವುದೂ ಇದು ಈ ವಿಚಾರದಲ್ಲಿ ಮತ್ತೆ ಇನ್ನೇನು ಯಾವುದೂ ಇಲ್ಲ. ನಾವೇನು ಸ್ಟೇ ಕೇಳಿದ್ವಿ, ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ವಿಚಾರಣೆ ಎರಡೂ ಕೇಸಿನ ವಿಚಾರಣೆಯನ್ನು ಸ್ಟೇ ಮಾಡಿಸಿದ್ವಿ. ಹಂಗಾಗಿ ಅದ್ರ ಮುಂದುವರೆದ ಭಾಗಾಗಿ ಏನು ಬಾಡಿ ವಾರೆಂಟ್ ಇತ್ತು, ಬಾಡಿ ವಾರೆಂಟ್ನ ಜೆ ಸಿ ಆಗಿ ಕನ್ವರ್ಟ್ ಮಾಡಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಇಟ್ಟಿದ್ದರು. ಆ ನ್ಯಾಯಾಂಗ ಬಂಧನಕ್ಕೆ ಸಂಬಂಧಪಟ್ಟಂತೆ ಅದನ್ನು ಆ ಆದೇಶವನ್ನು ಕ್ವಾಶ್ ಮಾಡಿದ್ದಾರೆ. ಬೇಲ್ ನೀವು ಹಾಕಬೇಕು ಮತ್ತೆ ಅದನ್ನು ಕಾನೂನು, ನಮ್ಮ ವಕೀಲರು ಅದನ್ನು ಗಮನಿಸ್ತಾರೆ. ಹೈಕೋರ್ಟ್ನ ಏನು ವಕೀಲರು ಇದ್ದಾರೆ ಅದನ್ನ ಗಮನಿಸ್ತಾರೆ. ಯಾಕಂದರೆ ತುಂಬ ಸೀನಿಯರ್ ವಕೀಲರು ಇದ್ದಾರೆ, ಇಡೀ ನಮ್ಮ ರಾಜ್ಯದಲ್ಲೇ ಪ್ರಖ್ಯಾತ ವಕೀಲರು ಸಿ ವಿ ನಾಗೇಶ್ ಸರ್ ಇದ್ದಾರೆ, ಮತ್ತು ಸಂದೀಪ್ ಪಾಟೀಲ್ ಸರ್ ಇದ್ದಾರೆ, ಆಮೇಲೆ ನಮ್ಮ ಕೆ ಬಿ ಕೆ ಸ್ವಾಮಿಯವರು ಇದ್ದಾರೆ, ಹೊನ್ನಪ್ಪರ್ ಇದ್ದಾರೆ, ಬೆಂಗಳೂರು ಒಂದು ಟೀಮು, ಅಭಿಷೇಕ್ ಇದ್ದಾರೆ, ಅವ್ರದ್ದೆಲ್ಲ ಒಂದು ಟೀಮ್ ಆಗಿ ಒಂದು ಸಿ ವಿ ನಾಗೇಶ್ ಸರ್ ಡೈರೆಕ್ಷನ್ನಲ್ಲಿ, ಅಭಿಷೇಕ್ ಇವರು ಯಾರು ಸಂದೀಪ್ ಪಾಟೀಲ್ ಸರ್ ಮತ್ತು ಕೆ ಬಿ ಕೆ ಸ್ವಾಮಿ ಅಸೋಸಿಯೇಟ್ಸ್ ಏನೈತೆ ತುಂಬ ಅದ್ಭುತವಾಗಿ ನಮಗೆ, ಯಾಕಂದರೆ ಇದು ಫೋಕ್ಸ ಕಾಯ್ದೆ ನಿಮಗೆಲ್ಲ ಗೊತ್ತೇ ಇರ್ಬೋದು. ಹಂಗಾಗಿ ನಮಗೆ ಇದಂದ್ರೆ ಏನಂದ್ರೆ ಸ್ವಲ್ಪ ನಮಗೆ ತಡವಾದ್ರೂ ನಮಗೊಂದು ಆಶಾಭಾವನೆ ಬಂತು. ಯಾಕಂದರೆ ಇವತ್ತು ತುಂಬ ಭಕ್ತರಲ್ಲಿ ತುಂಬ ಮನಸ್ಸಿಗೆ ಒಂಥರ ಆಘಾತಕ್ಕೊಳಗಾಗಿದ್ವಿ ನಾವು, ಏನು ಇದು ಹಿಂಗಾಗ್ತೈತಲ್ಲ ಅಂತೇಳಿ. ಹಾಗಾಗಿ ನಮಗೆ ಇವತ್ತೊಂದು ಮನಸ್ಸಿಗೆ ಸಮಾಧಾನ ಇದೆ. ಮುಂದಿನ ದಿನಗಳಲ್ಲಿ ಇದೇನು ನ್ಯಾಯಾಂಗದ ಪ್ರೊಸೀಡಿಂಗ್ಸ್ ಏನಿದೆ ಆ ಪ್ರೊಸೀಡಿಂಗ್ಸ್ ಪ್ರಕಾರ ನಾವು ನ್ಯಾಯಕೋರ್ಟ್ನ ಆದೇಶದ ಪ್ರಕಾರ ಮುರುಘಾಶರಣರು ನಡ್ಕೊಂತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.